ಸಂಗೀತಾ ವಿರುದ್ಧ ಮತ್ತೆ ಕೋಪ ತೀರಿಸಿಕೊಂಡ ವಿನಯ್. ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಕಷ್ಟದ ದಾರಿಯಲ್ಲಿ ಸಾಗ್ತಾ ಇದೆ. ಮನೆಯೊಳಗಿನ ಸ್ಪರ್ಧಿಗಳಿಗೆ ಪ್ರತಿ ವಾರವೂ ಹೊಸ ಹೊಸ ಚಾಲೆಂಜ್ ಗಳು ಎದುರಾಗ್ತಾ ಇವೆ. ಇಂದಿದ ಹಾಗೆ ನಾಳೆ ಇಲ್ಲ. ಈ ಮನೆಯೊಳಗೆ ಯಾರು ಸ್ನೇಹಿತರೂ ಅಲ್ಲ, ಯಾರು ಶತ್ರುಗಳು ಅಲ್ಲ ಅನ್ನೋದು ಸತ್ಯವಾಗ್ತಾ ಇದೆ. ಅದನ್ನ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡುವಂತಹ ಚಟುವಟಿಕೆಯನ್ನ ಕಿಚ್ಚ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಲ್ಲಿ ಮಾಡಿದ್ದಾರೆ. ಆ ಚಟುವಟಿಕೆಯ ಜಲಕ್ ಪ್ರೋಮೋದಲ್ಲಿ ಜಾಹೀರಾಗಿದೆ. ಒಂದು ಬೇರ್ಚಪ್ಪನನ್ನ ನಿಲ್ಲಿಸಲಾಗಿದೆ, ಅದರ ಮೇಲೆ ಒಂದು ಮಡಿಕೆ ಇದೆ. ಅದ್ರ ಮೇಲೆ ಸದಸ್ಯರು ಒಬ್ಬರ ಫೋಟೋ ಹಾಕಿ ಯಾವ ವಿಚಾರಕ್ಕೆ ಅವ್ರ ಮೇಲೆ ಕೋಪ ಇದೆ ಅನ್ನೋದನ್ನ ಹೇಳಿ ಆಮೇಲೆ ಆ ಮಡಿಕೆಯನ್ನ ಒಡಿಬೇಕು. ಆ ಚಟುವಟಿಕೆ ಮನೆಯೊಳಗಿನ ಸಮತೋಲನವನ್ನ ಒಮ್ಮೆ ಕದಡೋದಂತು ಖಚಿತ. ಎಲ್ಲರೂ ಊಹಿಸುವಂತೆ ವಿನಯ್ ಸಂಗೀತಾ ಫೋಟೋ ಇಟ್ಟು ಮಡಿಕೆ ಓಡುತ್ತಿದ್ದಾರೆ. ಸಂಗೀತಾ ಕೂಡ ವಿನಯ್ ಫೋಟೋ ಇಟ್ಟು ಮಡಿಕೆ ಓಡುತ್ತಿದ್ದಾರೆ. ಆದ್ರೆ ಈ ನಡುವೆ ಇನ್ನೊಂದು ಶಾಕಿಂಗ್ ಆಯ್ಕೆ ನಡೆದಿದೆ, ಅದು ಕಾರ್ತಿಕ್ ಅವರದ್ದು. ಯಸ್, ಕಾರ್ತಿಕ್ ಮಡಿಕೆಯ ಮೇಲಿಟ್ಟಿದ್ದು ಸಂಗೀತಾ ಫೋಟೋವನ್ನ. ಸದಾಕಾಲ ನನ್ನ ಫ್ರೆಂಡ್ ಅಂತಾನೆ ಹೇಳ್ಕೊಂಡು ಬರ್ತಿದ್ದಂತಹ ಕಾರ್ತಿಕ್ ಹಲವು ಸಂದರ್ಭಗಳಲ್ಲಿ ಅವರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದು ಕೂಡ ಇದೆ. ಆದ್ರೆ ಹಿಂದಿನ ವಾರದಲ್ಲಿ ಪ್ರತಾಪ್ ಜೊತೆ ಮಾತನಾಡುತ್ತಾ ಕಾರ್ತಿಕ್ ಬಕೆ ಹಿಡಿತಿದ್ದಾರೆ ಅನ್ಸ್ತಿಲ್ವಾ ಅಂತ ಸಂಗೀತಾ ಹೇಳಿದ್ದು ಅವ್ರಿಗೆ ನೋವನ್ನ ಉಂಟು ಮಾಡಿದೆ. ಹಾಗೆಯೇ ಕಾರ್ತಿಕ್ ಅವರಿಂದ ಸಂಗೀತಾ ಅವರನ್ನ ಮೈನಸ್ ಮಾಡಿದ್ರೆ ಜೀರೋ ಬರುತ್ತೆ ಅಂದಿರೋದು ಕೂಡ ಅವರಿಗೆ ಅಸಮಾಧಾನವನ್ನ ಉಂಟು ಮಾಡಿದೆ. ಇದೆಲ್ಲ ಕಾರಣ ಕೊಟ್ಟು ಸಂಗೀತಾ ಫೋಟೋ ಇಟ್ಟು ಮಡಕೆ ಹೊಡೆದಿರೋ ಕಾರ್ತಿಕ್, ನನ್ನಿಂದ ಸಂಗೀತಾ ಅವರನ್ನ ಮೈನಸ್ ಮಾಡಿದೀನಿ, ನಾನು ಜೀರೋ ಅನ್ನೋದನ್ನ ಪ್ರೂವ್ ಮಾಡ್ಲಿ ಅಂತ ಹೇಳಿ ಸವಾಲ್ ಬೇರೆ ಹಾಕಿದ್ದಾರೆ. ಇದು ಮುಂದಿನ ವಾರದ ಟಾಸ್ಕ್ ಗಳು ಇನ್ನಷ್ಟು ಟಫ್ ಆಗೋದ್ರ ಸೂಚನೆಯಂತೂ ಹೌದು. ಮನೆಯ ಸಮತೋಲನಗಳು ಏರುಪೇರಾದಾಗ ಏನಾಗತ್ತೆ, ಯಾರು ಮುನ್ನೆಲೆಗೆ ಬರ್ತಾರೆ, ಯಾರು ಹಿನ್ನೆಲೆಗೆ ಸರಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.